ನೋಡಿ, ಊರಿನಲ್ಲಿ ಅಥವಾ ನಗರಗಳಲ್ಲಿ ಗ್ರಾಮಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಏನಿರ್ತಾವಲ್ಲ, ಈ ಅಂಗನವಾಡಿ ಕೇಂದ್ರಗಳಿಗೆ ಬಹಳ ಟೀಚರ್ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು ಮಾತು ಕೇಳ್ತಿರ್ತೀವಿ, ಅಂಗನವಾಡಿ ಟೀಚರ್ ಬಹಳ ಪ್ರಿಯ ಅಂತ. ಯಾಕೆಂದ್ರೆ ಅಲ್ಲಿ ಒಂದಷ್ಟು ತಿಂಡಿ ತಿನಿಸುಗಳನ್ನ ಕೊಡ್ತಾರೆ, ಜೊತೆಗೆ ಆ ಪಾಠವನ್ನು ಕೂಡ ಮಾಡ್ತಾರೆ. ಆದ್ರೆ ಇಲ್ಲೊಂದು ಗ್ರಾಮದಲ್ಲಿ ಸ್ಥಳೀಯರು ಅಂಗನವಾಡಿ ಟೀಚರ್ನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಂಗಾದ್ರೆ? ಅಂಗನವಾಡಿ ಟೀಚರ್ ಬರೋದು ಇಷ್ಟ ಇಲ್ವಾ, ಅಥವಾ ಅಲ್ಲಿಂದ್ರೆ ಬೇರೆ ಸಮಸ್ಯೆ ಇದೆಯಾ? ಇದೆಲ್ಲದಕ್ಕೂ ಕೂಡ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ನೆಲಮಂಗಲದ ಎಡೇಹಳ್ಳಿ ಬಳಿ ಇರುವಂತಹ ಅಂಗನವಾಡಿಯಲ್ಲಿ ಒಂದು ಅತಂತ್ರ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನೇಮಕಾತಿಯಲ್ಲಿ ಅಂದ್ರೆ ಅಂಗನವಾಡಿಯ ಏನು ಶಿಕ್ಷಕರು ಇರ್ತಾರೆ, ಅವ್ರನ್ನ ನೇಮಕಾತಿಯಲ್ಲಿ ಸ್ಥಳೀಯರು ತಾರತಮ್ಯ ಎಂಬ ಆರೋಪ ಅಲ್ಲಿ ಬರ್ತಾ ಇದೆ. ಎಡೇಹಳ್ಳಿ ಗ್ರಾಮಸ್ಥರಿಂದ ತಾರತಮ್ಯದ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂಗನವಾಡಿ ಶಿಕ್ಷಕಿ ಹುದ್ದೆ ನೇಮಕಾತಿ ವಿಚಾರ ಏನಿದೆ, ಈ ವಿಚಾರವಾಗಿ ಅಲ್ಲಿ ತಗಾದೆಯನ್ನ ತೆಗೆದಿರುವಂತದ್ದು ಅಲ್ಲಿನ ಗ್ರಾಮಸ್ಥರು. ನೇಮಕಾತಿಯಲ್ಲಿ ಗ್ರಾಮಸ್ಥರು ಮತ್ತು ಇಲಾಖೆ ನಡುವೆ ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ. ಇಲ್ಲಿ ನೆಲಮಂಗಲ ತಾಲೂಕಿನ ಎಡೆಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆಯುತ್ತಿರುವಂತದ್ದು. ನೂತನವಾಗಿ ನೇಮಕವಾಗಿರುವ ಸವಿತಾ ಏನಿದ್ದಾರೆ, ಈ ಸವಿತಾ ಅವರ ವಿರುದ್ಧ ಇಡೀ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಈ ಆಕ್ರೋಶ? ಜೊತೆಗೆ ಸ್ಥಳಕ್ಕೆ ಸಿಡಿಪಿಒ ಲತಾ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರದ ಆದೇಶದಂತೆ ಶಿಕ್ಷಕಿಯನ್ನ ನೇಮಕ ಮಾಡಲಾಗಿದೆ. ಸ್ಥಳೀಯ ರಸ್ತೆಗೆ ಮುಳ್ಳುತಂತಿ ಹಬೇಲಿ ಹಾಕಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರ ನೇಮಕ ಮಾಡಿದ್ರು ಕೂಡ ಇವ್ರು ಯಾಕೆ ಈ ಒಂದು ನಿರ್ಧಾರನ ಕೈಗೊಂಡ್ರು? ಹಾಗಾದ್ರೆ ಸ್ಥಳೀಯ ಗ್ರಾಮದ 7 ಮಂದಿ ಶಿಕ್ಷಕಿ ಹುದ್ದೆ ಆಕಾಂಕ್ಷಿಗಳು ಇದ್ದಾರೆ. ಗ್ರಾಮದವರು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ ಶುರುವಾಗಿದೆ. ಈ ಒಂದು ವಿಚಾರವಾಗಿ ಸ್ಥಳೀಯರಿಗೆ ಪ್ರಾತಿನಿಧ್ಯ ನೀಡಬೇಕು, ನೀವು ಸ್ಥಳೀಯರಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಸ್ಥಳೀಯ ವಿವಿಧ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿ ಅಂತ ಇಲ್ಲಿ ಒತ್ತಾಯ ಮಾಡುವಂತದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ದಾವಸ್ಪೇಟೆ ಪೊಲೀಸರು ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಈ ಒಂದು ಏನು ವಾತಾವರಣ ನಿರ್ಮಾಣವಾಗಿತ್ತಲ್ಲ ಇದನ್ನ ತಿಳಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗಾದ್ರೆ ಇವರ ಒಂದು ಆಕ್ರೋಶ ಏನಪ್ಪ ಅಂತಂದ್ರೆ, ಈ ಸರ್ಕಾರನೇ ಬೇರೆ ಕಡೆ ಇರುವಂತವ್ರನ್ನ ಇಲ್ಲಿಗೆ ಅಂಗನವಾಡಿಗೆ ಶಿಕ್ಷಕರನ್ನ ನೇಮಕ ಮಾಡುವಂಥದ್ದು. ಇಲ್ಲಿ ಗ್ರಾಮಸ್ಥರು ಈ ವಿಚಾರವಾಗಿ ಸಿಟ್ಟಿಗೇಳಿಗೆ ಕಾರಣ ಏನು ಅಂತಂದ್ರೆ, ನೀವ್ ಯಾಕೆ ಹೊರಗಡೆಯಿಂದ ತರ್ತೀರಾ ಸ್ವಾಮಿ, ನೀವು ನಮ್ಮಲ್ಲಿರುವಂತವ್ರಿಗೆ ಅವಕಾಶ ಕೊಡಿ, ನಮ್ಮಲ್ಲೇ ಒಂದು 6-7 ಜನ ಇದ್ದಾರೆ ಆಕಾಂಕ್ಷಿಗಳು, ಅಂತವ್ರಿಗೆ ಅವಕಾಶ ಕೊಡಿ ನೀವು, ಈ ನಿಮ್ಮ ನೀತಿ ಸರಿಯಲ್ಲ ಅನ್ನೋ ಗಮನಿಸಬಹುದು. ಸರ್ಕಾರದ ಆದೇಶ ಪತ್ರ ಅದು, ಅಲ್ಲೇನು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆದೇಶ ಪತ್ರದ ಜೊತೆಗೆ ಅಲ್ಲಿ ಬರುವಂತಹ ಉಪನಿರ್ದೇಶಕರಾಗಿರ್ತಾರೆ, ಅವ್ರದ ಒಂದು ಸಹಿನೂ ಕೂಡ ಆಕೆಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಸಹಿಸದಂತಹ ಅಲ್ಲಿನ ಗ್ರಾಮಸ್ಥರು, ನೆಲಮಂಗಲದ ಎಡೆಹಳ್ಳಿ ಅಂಗನವಾಡಿ ಶಾಲೆ ಏನಿದೆ, ಸೊ ಇಲ್ಲಿನ ಗ್ರಾಮಸ್ಥರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಹೊರಗಡೆಯವ್ರನ್ನ ಕರೆಸೋ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ನಮ್ಗದು, ದಯಮಾಡಿ ಇಲ್ಲಿರುವಂತವ್ರಿಗೆ ನೀವು ಅವಕಾಶವನ್ನು ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ. ಜೊತೆಗೆ ರೋಡ್ ನಲ್ಲಿ ತಂತಿ ಬೇಲಿ ಎಲ್ಲ ಹಾಕ್ಬಿಟ್ಟು ಅವರು ಆ ರೋಡ್ ಅನ್ನು ಅಡ್ಡಗಟ್ಟಿ ಪ್ರತಿಭಟನೆ ಮಾಡೋದಕ್ಕೂ ಮಾಡಿ ಕೂಡ ಅಲ್ಲಿ ಅಧಿಕಾರಿಗಳ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಸಿಡಿಪಿ ಲತಾ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಸ್ಥರು ಆಕ್ರೋಶಗೊಂಡಿರೋದೇನಕ್ಕೆ ಅಂದ್ರೆ, ಬೇಡ ನಮ್ಗೆ ಬೇರೆಯವ್ರು ಬೇಡ, ನಮ್ಗೆ ಇಲ್ಲಿ ನಮಗೆ ನಮ್ಮಲ್ಲಿರುವಂತ ಒಂದಷ್ಟು ಜನ ಇದ್ದಾರೆ, ದಯಮಾಡಿ ಅಂತವ್ರಿಗೆ ಅವಕಾಶ ಮಾಡಿಕೊಡಿ, ಯಾಕೆ ಹೊರಗಡೆಯಿಂದ ಕರೆಸ್ತೀರಾ, ಹೊರಗಡೆಯವ್ರನ್ನ ಹೊರಗಡೆ ಕಳಿಸಿ ಬೇರೆ ಕಡೆ ಹಾಕಿ, ಬಟ್ ನಮ್ಗೆ ನಮ್ಮಲ್ಲಿ ಬೇಡ, ನಮ್ಮಲ್ಲೇ ಇರುವಾಗ ನಮ್ಮಲ್ಲಿರುವಂತಹ ಹೆಣ್ಮಕ್ಳಿಗೆ ನಮ್ಮಲ್ಲಿರುವಂತಹ ಶಿಕ್ಷಕರಿಗೆ ಅವಕಾಶ ಕೊಡಿ ಅಂತ ಅಲ್ಲಿನ ವಾದ. ಹಾಗಾದ್ರೆ ಅಲ್ಲಿ ಏನೇನು ಆಗ್ತಾ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. ನಮ್ಮ ಅಂಗನವಾಡಿ ಇದರಿಂದ ಒಂದು ಪೋಸ್ಟ್, ಒಂದಲ್ಲ ಎರಡು ಪೋಸ್ಟ್, ಆಯಾ ಮತ್ತೆ ಮೇಡಮ್ ಅವ್ರ ಪೋಸ್ಟ್ ಖಾಲಿ ಇತ್ತು. ಖಾಲಿ ಇದ್ದಿದ್ರಿಂದ ನಾವೇನ್ ಮಾಡೋದು, ನಮ್ಮೂರವರೇ ಆಗ್ಬೇಕು ಅಂತಂದ್ಬಿಟ್ಟು ಇದು ಮಾಡಿದ್ದು. ಮಾಡಿದ್ಮೇಲೆ ನಾವು ಇದಾಯ್ತು, ಎಲ್ಲ ಆಯ್ತು, ಎಲ್ಲ ಆದ್ಮೇಲೆ ಒಬ್ರು ಇನ್ನೊಂದು ಬೇರೆ ಊರಿಂದ ಹಾಕಿದ್ರು ಅರ್ಜಿನ, ಅದು ಇನ್ಚಾರ್ಜ್ಗೆ ಅವರು ಬಂದಿದ್ದಾರೆ. ಮತ್ತೆ ಬೇರೆ ಊರಿಂದ ಒಬ್ರು ಮೇಡಮ್ ಅವ್ರು ಹಾಕಿದ್ರು,
ಅಂದ್ರೆ ಇಲ್ಲಿಗೆ ಅಂತಂಬಿಟ್ಟು ನಾವು ಅವಾಗ್ಲೂ ಇದು ಮಾಡಿದ ಒಂದು ಲೆಟರ್ ಕೊಟ್ಟ ಲೆಟರ್ ಕೊಟ್ಬಿಟ್ಟು ಡಿ ಸಿಗೆ ಎಲ್ಲ ಕೊಟ್ಟು ಅದು ಸ್ಟಾಪ್ ಆಯ್ತು ಸ್ಟಾಪ್ ಆದ್ಮೇಲೆ ಈಗ ಏಕಾಏಕಿ ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡವ್ರೆ ಪ್ಲಸ್ ಊರಿಂದ ಒಬ್ರು ಒಂದು ಮೀಟಿಂಗ್ ಮಾಡಾಗ್ಲಿ ಒಂದು ಇದು ಮಾಡಾಗ್ಲಿ ಯಾರನ್ನೂ ಕರೆದು ಇಲ್ಲ ಒಬ್ಜೆಕ್ಷನ್ನು ಇದು ಮಾಡ್ಕೊಳಕ್ಕೆ ಊರಿನಲ್ಲಿ ಮಾಡಬೇಕು ಅನ್ನೋರು ಯಾರು ಇದು ಮಾಡದಿಲ್ದಂಗೆ ಮಾಡವ್ರೆ ಆಮೇಲೆ ಇದ್ರ ವಿರುದ್ಧವಾಗಿ ನಾನೇನು ಮಾಡಿದೆ ಸಿ ಡಿ ಪಿ ಓ ಮೇಡಮ್ ಅವ್ರಿಗೆ ಪ್ಲಸ್ ಡಿ ಸಿನವ್ರಿಗೆ ಇವ್ರ ಇವ್ರ ಮೂರು ಜನಗೂ ನಾನು ಏನು ಮಾಡಿದೆ ಅರ್ಜಿ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟು ನಮಗೆ ಗೊತ್ತಿಲ್ಲದಂಗೆ ಈಗ ಏನು ಮಾಡಿದರೆ ಜಮೀನು ಮತ್ತು ಇದು ಎಲ್ಲ ನಮ್ಮ ತಾತ ಕೊಟ್ಟಿರೋದು ಬೇರೆ ಊರಿಗೋರಿಗೆ ಅವಕಾಶ ಕೊಡಲ್ಲ ಏನೇ ಆದ್ರೂ ನಮ್ಮೂರಲ್ಲೆಲ್ಲ ಓದಿರೋರಿದ್ದಾರೆ ಅವ್ರಿಗೆ ಅವಕಾಶ ಕೊಡಲಿ ಯಾರೇ ಬರಲಿ ನಾವೇನೇ ಹೇಳ್ತೀವಿ ಅಂದ್ರೆ ಮಹಿಳೆಯರಿಗೆ ಯಾರಿಗೂ ತೊಂದರೆ ಎಲ್ಲರೂ ಉದ್ದೇಶ ನಿಮ್ಮೂರಲ್ಲಿ ಇಲ್ಲ ಅಂದ್ರೆ ಬೇರೆಯವ್ರು ಬರಲಿ ಅಂತ ಬರ್ಬೋದು ನಮ್ಮೂರಲ್ಲಿ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಯಾರು ಬರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಬರಲಿಲ್ಲ ಅಂದ್ರೆ ಬರ್ಬೋದು ಈಗ ಎಲ್ಲರೂ ಕೇಳ್ತಾ ಇದಾರೆ ನಾವಾಗ್ತೀವಿ ಅಂತ ಯಾರು ಬೇಕಾದ್ರೂ ನಮ್ಮೂರವ್ರಿಗೆ ಅವಕಾಶ ಕೊಡ್ಲಿ ಬೇರೆ ಊರವ್ರಿಗೆ ಪರ್ಮಿಷನ್ ಗೊತ್ತಿಲ್ಲ ನಮ್ಗೆ ಯಾರಿಗೂ ಏನು ಹೇಳಿಲ್ಲ ಸರ್ ಇಲ್ಲ ಯಾರು ಬಂದಿಲ್ಲ ಇಲ್ಲ ಇಲ್ಲ ಬಂದಿಲ್ಲ ಸರ್ ಯಾರು ಎರಡು ವರ್ಷ ನಮಗೆ ಕೊಡ್ರಿ ಆಮೇಲೆ ನಾವು ಬೇರೆ ಕಡೆ ಎಲ್ಲ ವ್ಯವಸ್ಥೆ ಮಾಡ್ಕಂತೀವಿ ಅಂತ ಮೇಡಮ್ ಅವ್ರು ಕೇಳ್ತಾ ಬಂದಿದ್ದಾರೆ ನಾವು ಅಂಗನವಾಡಿ ತೆಗ್ಯಲ್ಲ ನಾವು ಸೇರ್ಸಲ್ಲ ಅಂತ ಹೇಳ್ತಿದೀವಿ ಸರ್ ನಮ್ಮೂರವರೇ ಆಗ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ ನಾವು ಇದು ಬಾಗ್ಲ ಹಾಕಿಸ್ತೀವಿ ನಾವು ಓಪನ್ ಮಾಡಿಸಲ್ಲ ಸರ್ ಅಂಗನವಾಡಿನ ಗೌರ್ಮೆಂಟ್ ಇಂದ ಏನಿಲ್ಲ ಜಾಗ ಇದ್ ನಾವು ಸ್ವಂತವಾಗಿ ಕೊಟ್ಟಿದೀವಿ ನಾವು ದಾರಿ ಬಿಡಲ್ಲ ಏನು ಬಿಡಲ್ಲ ಎಲ್ಲಾನ ಮಾಡ್ಕೊಳ್ಳಿ ನಾವು ಇಲ್ಲಿ ಎಡಳಿಲಿ ಮಾಡಿಸಲ್ಲ ಇಲ್ಲಿ ಈ ಜಾಗ ಕೂಡಲೇ ಸಂಬಂಧ ಅಧಿಕಾರಿಗಳು ಸ್ಥಳಕ್ಕೆ ಬರ್ಬೇಕು ಮಮತ ಸರ್ ಅದ್ರ ಬಗ್ಗೆ ನಮಗೆ ಯಾವ ರೀತಿ ಮಾಹಿತಿ ಕೂಡ ಕೊಟ್ಟಿಲ್ಲ ಕೊಟ್ಟಿಲ್ಲದಲೇ ಇಲ್ಲಿ ಶಿಕ್ಷಕರನ್ನ ಹಾಕಿದ್ದಾರೆ ಅದನ್ನ ನಾ ಹೇಳ್ತಾ ಇದ್ದೀನಿ ಆದ್ರೆ ಏನಂದ್ರೆ ಈ ಊರಲ್ಲೂ ತುಂಬಾ ಜನ ಎಜುಕೇಟೆಡ್ ಇದಾರೆ ಎಲ್ಲಾರು ಇದಾರೆ ಮೊದಲನೇ ಆದ್ಯತೆ ಇಲ್ಲಿ ಕೊಟ್ಟೇ ಇಲ್ಲ ಯಾಕಂದ್ರೆ ಅವತ್ತಿಂದ ಇಲ್ಲಿ ಟೀಚರಿಗೆ ಅಂತ ಯಾರು ಎಡೆಹಳ್ಳಿ ಅವ್ರನ್ನ ಇದನ್ನು ಮಾಡಿಲ್ಲ ಅದಕ್ಕೆ ನಾವು ಕೇಳ್ಕೊಂತ ಇದೀವಿ ಅಂದ್ರೆ ಇಷ್ಟು ವರ್ಷನೂ ಬೇರೆ ಅವ್ರು ಇದಾರೆ ಇವಾಗಾದ್ರೂ ಇಲ್ಲಿ ತುಂಬಾ ಜನ ಎಜುಕೇಟೆಡ್ ಗಳು ಇದಾರೆ ಅವ್ರಿಗೆಲ್ಲ ಮೋಸ ಆಗ್ತಿದೆ ಅವರು ಹೊರಗಡೆನೂ ದುಡಿಯೋಕೆ ಹೊರಗಡೆ ಹೋಗೋ ಪರಿಸ್ಥಿತಿಯೂ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಇದ್ ಮಾಡ್ಕೊಂಡು ಕೊಡಿ ಅಂತ ಕೇಳ್ಕೊಂತಾರೆ ನಮ್ಮ ಆಗ್ರಹ ಅಂತ ಏನಿಲ್ಲ ಸರ್ ಅದೇ ಏನಂದ್ರೆ ನಮ್ಮೂರಿಗೆ ಫಸ್ಟ್ ಆದ್ಯತೆ ಕೊಡಿ ಆಮೇಲೆ ಹೊರಗಡೆ ನೀವು ನಿಮಗೆ ಬಿಟ್ಟಿದ್ದು ಸರ್ ಅಂದ್ರೆ ಇಬ್ರು ಜಗಳಕ್ಕೆ ತೊಂದ್ರೆ ಅನ್ನೋದಕ್ಕಿಂತ ಮುಂಚೆ ಅವರು ಆಗ್ಲೇ ಏನಂದ್ರೆ ಕೆಲ್ಸದಲ್ಲಿ ಇದಾರೆ ಆಯ್ತಾ ಇಲ್ಲಿ ಮಾಡ್ಬೇಕಾಗಿರೋರು ಕೆಲ್ಸದಲ್ಲಲ್ಲ ಮನೆಯಲ್ಲಿ ಇದಾರೆ ಕಷ್ಟದಲ್ಲಿ ಇದಾರೆ ಅವ್ರಿಗೊಂದು ಹೆಲ್ಪ್ ಆಗ್ಲಿ ಅಂತ ಅಷ್ಟೇ ನಾವು ಇದ್ ಮಾಡ್ತಿದ್ದೇವೆ ಹೊರತು ಅವರು ಮಹಿಳೆನೆ ನಾವು ಮಹಿಳೆನೆ ಅಷ್ಟೇ ಸರ್ ಅರುಣ ಕುಮಾರಿ ಇಲ್ಲಿ ಉಪಾಧ್ಯಕ್ಷರಾಗಿದ್ದೀವಿ ಸರ್ ನಾವು ಹಂಗಾಗಿ ಅಂಗನವಾಡಿ ಬೇರೆ ಕಡೆ ಕೊಡಬಾರ್ದು ನಮ್ಮೂರವ್ರಿಗೆ ಆಗ್ಬೇಕು ಅಂತ ಹೇಳಿ ನಾವು ಇಷ್ಟೊಂದು ಜನ ಸೇರಿಬಿಟ್ಟು ಈ ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ನಿಂತ್ಕೊಂಡಿದ್ದೀವಿ ಇವ್ರು ನಮ್ಮನ್ನು ಹೇಳ್ದೆ ಕೇಳದೆ ಬಂದು ಒಂದು ಅರ್ಜಿನೂ ಕೊಟ್ಟಿಲ್ಲ ನಮ್ಮೂರಾಗ ಯಾರನ್ನು ಗ್ರಾಮಸ್ಥರನ್ನು ಕೇಳಿಲ್ಲ ನಮಗೆ ಮೇಲೆ ಅಧಿಕಾರಿಗಳು ಬಂದು ನಮಗೆ ವಕಾಲತ್ ಕೊಟ್ಟವ್ರೆ ಅಂತ ಬಂದು ಬೀಗ ಕೊಡ್ರಿ ಅಂತ ಬಂದವ್ರೆ ಹಂಗಾಗಿ ಬೀಗ ಕೊಟ್ಟಿಲ್ಲ ಇವ್ರದೇ ಜಾಗ ಇವ್ರು ಯಾಲೆ 20 ವರ್ಷದಿಂದ ಕೆಲಸ ಮಾಡ್ತಾ ಅವ್ರು ಇಲ್ಲೇನು ಹಂಗಾಗಿ ಏನೇ ಇದ್ರು ನಮ್ಮೂರವ್ರಿಗೆ ಮಾತ್ರ ಇದು ನಮ್ಮ ಅವಕಾಶ ಈ ಊರು ಇಲ್ಲಿ ಅಂದ್ರೆ ಕೆಲಸ ಬೇಕು ಸರ್ ಬೇರೆ ಊರವ್ರಿಗೆ ಕೊಡಲ್ಲ ಸರ್ ನಮ್ಮೂರಾಗ ಒಂದು 7-8 ಜನ ಇದ್ದೀವಿ ಸರ್ ನಮ್ಮ ಹೆಸರು ನಾಗರತ್ನ ಮರಿ ಸರ್ ಮೇಡಮ್ ಇದು 15 ಹುಡುಗರ ಅವೇಸ ಒಂದು 15-20 ಹುಡುಗರ ಅವೇಸ ಮತ್ತೆ ಇಲ್ಲೇ ಅಂಗನವಾಡಿ ಎಷ್ಟು ಆಲೆ ಒಂದು 25-30 ವರ್ಷದಿಂದ ನಡೀತದೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನಾಗರತ್ನ ಮರಿ ಸರ್ ನೋಡಿ ಇಲ್ಲಿ ಗಮನಿಸಿದ ಒಂದು ವಿಚಾರ ಏನಪ್ಪ ಅಂತಂದ್ರೆ ಆ ಜಾಗ ಅಲ್ಲಿ ಕೆಲವರಿಗೆ ಖಾಸಗಿ ಒಂದು ಜಾಗ ಆಗಿತ್ತು ಅವರ ಒಂದು ಜಾಗ ಆಗಿತ್ತು ಈ ಜಾಗನ ಅಂಗನವಾಡಿಗೆ ಅಂತ ಬಿಟ್ಕೊಟ್ಟಿದ್ರು ಇಲ್ಲಿ ಒಂದಷ್ಟು ಸರ್ಕಾರದ ಎತ್ತರವಾಗಿ ಬರುವಂತಹ ಏನು ಶಿಕ್ಷಕರು ಇರ್ತಾರೆ ಅವ್ರನ್ನ ಇಲ್ಲಿ ಇದು ಮಾಡ್ತಾ ಇದ್ರು ಸೊ ಅವರು ಇದು ಬೇಡ ನಿಮ್ಗೆ ಬೇರೆ ಕಡೆಯಿಂದ ಮಾಡುವಂತ ತರುವಂತ ಅವಕಾಶ ಇಲ್ಲ ಅವಶ್ಯಕತೆ ಬೇಕಾಗಿಲ್ಲ ನಮಗೆ ದಯಮಾಡಿ ನೀವು ನಮ್ಮಲ್ಲಿರುವಂಥವ್ರಿಗೆ ಯಾರಿಗಾದ್ರೂ ಅವಕಾಶ ಕೊಡಿ ನಮ್ಮದಕ್ಕೆ ಅಭ್ಯಂತರಲ್ಲ ಅಂತ ಅಲ್ಲಿನ ಜಾಗ ಏನು ಕೊಟ್ಟಿದ್ದಾರಲ್ಲ ಅಲ್ಲಿ ಅವರು ಮಾತನಾಡುವಂಥದ್ದು ಅವರು ಅವರ ಒಂದು ನಿಟ್ಟಿನಲ್ಲಿ ಅವರು ಮಾತನಾಡ್ತಿರೋದು ಅವರಿಗೆ ಸರಿ ಅನಿಸ್ಬೋದು ಆದರೆ ಎಲ್ಲ ಒಂದು ಕಡೆ ಇಲ್ಲಿ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲೋ ಏನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಈ ಜಾಗಕ್ಕೆ ಒಬ್ರು ಶಿಕ್ಷಕರಾಗಿ ವರ್ಗಾವಣೆ ಬರ್ತಾರೆ ಅಥವಾ ಶಿಕ್ಷಕರಿಗೆ ಅಪಾಯಿಂಟ್ ಆಗ್ತಾರೆ ಅಂತಂದಾಗ ಇವರಿಗೆ ಇಂತಹ ಪರಿಸ್ಥಿತಿ ಎದುರಾದಾಗ ಅವ್ರಿಗೆ ಆನ್ಸರ್ ಮಾಡೋದು ಯಾರಾಗಾದ್ರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಆದ್ರೆ ಇಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆನ ಬಗೆಹರಿಸ್ತಾರೆ ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ ಅಂಡ್ ಒಂದ್ಸಲಿ ಅಪಾಯಿಂಟ್ಮೆಂಟ್ ಬಂದ್ಮೇಲೆ ಅದು ಏಕಾಏಕಿ ಸಡನ್ ಆಗಿ ಚೇಂಜ್ ಮಾಡ್ಲಿಕ್ಕೂ ಕೂಡ ಅವರಿಗೆ ಬರೋದಿಲ್ಲ ಬೇಗ ಚೇಂಜ್ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಇಲ್ಲೇನಾದ್ರೂ ಮಧ್ಯದಲ್ಲಿ ಸಿಕ್ಕಾಕೊಳ್ತಾರೆ ಅಂತಂದ್ರೆ ಇಲ್ಲಿ ಹೊಸದಾಗಿ ಯಾರು ಅಪಾಯಿಂಟ್ ಆಗ್ತಾರೆ ಅವರು ಕೂಡ ಈ ಒಂದು ಕಿರಿಕ್ನಲ್ಲಿ ಈ ಒಂದು ವಿವಾದದಲ್ಲಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಅಲ್ಲಿನ ಅವರು ಕೂಡ ಮಾತನಾಡಿದ ಏನಂದ್ರೆ ಇದು ನಮ್ಮ ಮನೆಯವರು ಕೊಟ್ಟಂತಹ ಜಾಗ ಇದು ನಾವು ಈ ಒಂದು ಅಂಗನವಾಡಿಗೆ ಅಂತ ಜಾಗ ಕೊಟ್ಟಿದ್ವಿ
ಇದೇನು ಸರ್ಕಾರ ಜಾಗ ಅಲ್ಲ ಬೇಕಾದ್ರೆ ಇಲ್ಲಿ ಇರೋರಿಗೆ ಅವಕಾಶ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಅವರ ಒಂದು ಅವೇನಲ್ಲಿ ಮಾತನಾಡಿರುವಂಥದ್ದು ಅವರ ಅಭಿಪ್ರಾಯನ ತಿಳಿಸಿರುವಂಥದ್ದು ಇದೆಲ್ಲದಕ್ಕೂ ಕೂಡ ಅಧಿಕಾರಿಗಳೇ ಖುದ್ದಾಗಿ ಮಾತನಾಡಬೇಕಾಗುತ್ತೆ ಈ ಅಂಗನವಾಡಿ ಸಮಸ್ಯೆಗಳನ್ನು ಸಾಕಷ್ಟು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿರುವಂಥದ್ದು ಈ ಭಾಗದಲ್ಲಿ ನೋಡಿದ್ರೆ ಎಲ್ಲವೂ ಸರಿ ಇದೆ ಆದರೆ ಈ ಒಂದು ಶಿಕ್ಷಕರ ಒಂದು ನೇಮಕ ಏನಿದೆ ಈ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿರುವಂಥದ್ದು ಇದರ ಬಗ್ಗೆ ನಮಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅಲ್ಲಿನ ಸಿ ಡಿ ಪಿ ಒ ಲತಾ ಅವರು ದೂರವಾಣಿ ಸಂಪರ್ಕ ಇದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ದೂರವಾಣಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಅಲ್ಲೆಲ್ಲರೂ ಒಂದು ಒಟ್ಟಾಗಿ ಅವರ ಕೂಗು ಏನಂತಂದ್ರೆ ದಯಮಾಡಿ ಇಲ್ಲೊಂದು ಐದಾರು ಜನ ಶಿಕ್ಷಕರು ಇದ್ದಾರೆ ಇಲ್ಲೇ ಗ್ರಾಮದವರು ಇದ್ದಾರೆ ಆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿದ್ದಾರೆ ಸೊ ಹಾಗಾಗಿ ನೀವು ದಯಮಿಟ್ಟು ಅವ್ರಿಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಬೇರೆ ಹೊರಗಡೆಯಿಂದ ತಂದು ಇಲ್ಲಿ ನಮಗೆ ಇದು ಮಾಡಬೇಡಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಅವರ ಅಭಿಪ್ರಾಯ ತಿಳಿಸಿದ್ದಾರೆ ಜೊತೆಗೆ ಸರ್ಕಾರದ ಪ್ರತಿಯನ್ನು ಕೂಡ ಅವ್ರು ಹೇಳ್ತಿರುವಂಥದ್ದು ನೋಡಿ ಬೇರೆ ಕಡೆಯಿಂದ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅಲ್ಲಿನ ಸಿ ಡಿ ಪಿ ಒ ಲತಾ ಅವರು ಕೂಡ ದೂರವಾಣಿ ಸಂಪರ್ಕ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ನೋಡಿ ಎಲ್ಲೊಂದ್ ಕಡೆ ಈ ಅಂಗನವಾಡಿ ಸಮಸ್ಯೆಗಳು ಅನ್ನೋದು ಒಂದಲ್ಲ ಒಂದ್ ರೀತಿಯಾಗಿ ಏನೋ ಒಂದ್ ಸಮಸ್ಯೆಗಳು ಇರ್ತವೆ ಬಟ್ ಈ ಭಾಗದಲ್ಲಿ ಎಲ್ಲವೂ ಕರೆಕ್ಟ್ ಆಗಿದ್ರು ಕೂಡ ಹೊರಗಡೆಯಿಂದ ಶಿಕ್ಷಕರನ್ನ ಯಾಕೆ ನೇಮಕ ಮಾಡ್ತೀರಾ ಅನ್ನೋ ಒಂದು ಆಕ್ಷೇಪ ಅಲ್ಲಿ ಕೇಳಿ ಬರ್ತಿರುವಂತದ್ದು ಹಾಗಾದ್ರೆ ನಿಜಕ್ಕೂ ಅವರ ಸಮಸ್ಯೆ ಏನ್ ಮೇಡಮ್ ಹಾಗಾದ್ರೆ ಹಲೋ ಮೇಡಮ್ ನನ್ ಧ್ವನಿ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಇದೆ ಹೇಳಿ ಎಸ್ ಹಾಗಾದ್ರೆ ಅಲ್ಲಿನ ಸಮಸ್ಯೆ ಏನ್ ಮೇಡಮ್ ಹಾಗಾದ್ರೆ ಇವರುಗಳ ಸಮಸ್ಯೆ ಏನು ಹೊರಗಡೆಯಿಂದ ಟೀಚರ್ಗಳು ಬಂದ್ರೆ ಇವರುಗಳ ಸಮಸ್ಯೆ ಏನ್ ಹಾಗಾದ್ರೆ ಸ್ಥಳೀಯ ಸಮಸ್ಯೆಗಳು ಇದ್ದೇ ಇರ್ತವೆ ನಾವು ಜನರ ವಿಶ್ವಾಸ ತಗೊಂಡು ಸಾಲ್ವ್ ಮಾಡ್ತೀವಿ ಅಲ್ಲ ಸಾಲ್ವ್ ಮಾಡೋದು ಓಕೆ ಶಿಕ್ಷಕರು ನಮಗೆ ಬೇಡ ಇಲ್ಲಿರೋ ನಾಲ್ಕೈದು ಜನ ಇದಾರೆ ಹೊರಗಿನವ್ರು ಯಾಕೆ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಅಂತ ಇವ್ರು ಕೇಳ್ತಾ ಇದ್ರೆ ಹಾಗಾದ್ರೆ ಅದೇ ಇವಾಗ ಇಡೀ ಹೋಲ್ ಕರ್ನಾಟಕಕ್ಕೆ ಏನು ಗೈಡ್ಲೈನ್ ಇದೆಯೋ ನೆಲಮಂಗ್ಲ ತಾಲೂಕು ಅದೇನೇ ಅಪ್ಲಿಕಬಲ್ ಆಗುತ್ತೆ ಓಕೆ ಎಡೆಹಳ್ಳಿಗೆ ನಾನು ಸಪರೇಟ್ ಆಗಿ ಇದನ್ ಮಾಡಕ್ ಆಗಲ್ಲ ಓಕೆ ಹಾಗಾದ್ರೆ ಈಗ ಗೈಡ್ಲೈನ್ ಏನಿದೆಯೋ ಅದನ್ನ ಮಾಡಿದೀವಿ ಇವಾಗ ಅದನ್ನ ಜನಕ್ಕೆ ಅಲ್ಲಿನ ಲೋಕಲ್ ಇವ್ರಿಗೆ ನಾವು ಕನ್ವಿನ್ಸ್ ಮಾಡ್ತೀವಿ ಒನ್ ಆರ್ ಟೂ ಡೇಸ್ ಅದು ತಗೊಳುತ್ತೆ ಸರ್ಕಾರ ಜಾಗ ಅಲ್ಲ ಮೇಡಮ್ ಒಂದ್ ನಿಮಿಷ ಮೇಡಮ್ ಇದು ಸರ್ಕಾರ ಜಾಗ ಅಲ್ಲ ನಾವು ಕೊಟ್ಟಿರುವಂತ ಜಾಗ ಸೊ ಹಾಗಾಗಿ ನಾವು ಅನ್ಕೊಂಡಂಗ ಆಗ್ಬೇಕು ಅನ್ನೋ ಒಂದು ನಿರೀಕ್ಷೆ ಅವ್ರಿದ್ದಾರೆ ನಿರೀಕ್ಷೆನಲ್ಲಿದ್ದಾರೆ ಅದು ಗೊತ್ತಾಯ್ತು ಅವ್ರು ಹೇಳಿದ್ ನಾವ್ ಹೇಳಿ ಬಂದಿದ್ದೀನಿ ಅವ್ರಿಗೆ ನಿಮ್ ಸಮಸ್ಯೆ ಏನು ಅಂತ ನನ್ಗೆ ಅರ್ಥ ಆಯ್ತು ನಿಮ್ ಅಳಲು ಅಂತ ಏನು ಅಂತ ಅರ್ಥ ಆಯ್ತು ಇದು ಈ ಊರ್ದು ಮಾತ್ರನೇ ಸಮಸ್ಯೆ ಅಲ್ಲ ಪ್ರಮೋಷನ್ ಅಂಗನವಾಡಿ ವರ್ಕರ್ಸ್ ಹೆಲ್ಪರ್ಸ್ ಎಲ್ಲಿ ಪ್ರಮೋಷನ್ ಆಗ್ತಾರಲ್ವಾ ಎಲ್ಲಾ ಕಡೆನು ಇದೇ ಸೇಮ್ ಸಮಸ್ಯೆ ಇದೆ ಕೆಲವರು ಕೆಲವು ಹಳ್ಳಿಗಳಲ್ಲಿ ಸಮಸ್ಯೆ ಮಾಡ್ಕೊಳಕ್ ಹೋಗಲ್ಲ ಗೈಡ್ಲೈನ್ ಪ್ರಕಾರ ಗವರ್ಮೆಂಟ್ ಆರ್ಡರ್ ಇದೆ ಆ ತರ ಬಂದಿದ್ದಾರೆ ಸೊ ನೋ ಪ್ರಾಬ್ಲಮ್ ಅಂತ ಹೇಳಿ ಅವರು ಒಪ್ಕೊಂತಾರೆ ಕೆಲವೊಂದ್ ಕಡೆ ಈ ತರ ಅಪೋಸ್ ಮಾಡ್ತಾರೆ ನಾವ್ ಗೈಡ್ಲೈನ್ ಏನಿದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಒಪ್ಕೊಂಡಿದ್ದಾರೆ ತುಂಬಾ ಕಡೆ ಈ ಅಪಾಯಿಂಟ್ಮೆಂಟ್ ಏನ್ ಸಿಗುತ್ತಲ್ಲ ಇವರ ಗೋಳನ್ನ ಕೇಳೋದು ಯಾರು ಮೇಡಮ್ ಹಾಗಾದ್ರೆ ಯಾರ್ದು ಈಗ ಇಲ್ಲಿ ಹೊಸದಾಗಿ ಅಪಾಯಿಂಟ್ ಮಾಡಿರ್ತೀರಲ್ಲ ಇವ್ರ ಗೋಳ್ ಕೇಳೋಂತವ್ರು ಯಾರಾಗಾದ್ರೆ ಇವ್ರ ಈಗ ಅಲ್ಲಿ ಸ್ಥಳೀಯರು ಒಂದ್ ಕಡೆ ಅವರು ಆಕ್ರೋಶ ಇರುತ್ತೆ ಒಂದ್ ಕಡೆ ನಿಮ್ಗಳು ಒಂದ್ ಪ್ರೆಷರ್ ಇರುತ್ತೆ ಜೊತೆಗೆ ಇದ್ರ ಮಧ್ಯೆ ಅವ್ರು ಬಂದ್ ಕೆಲಸ ಮಾಡ್ಬೇಕು ಅಂದಾಗ ಎಲ್ಲ ಒಂದ್ ಕಡೆ ಅವ್ರಿಗೆ ಬಹಳ ಹಿಂಸೆ ಅಂತ ಅನ್ಸಲ್ವಾ ಏನದು ಅವ್ರಿಗೆ ಅದ್ರಲ್ಲಿ ಮೆಂಟಲಿ ಪ್ರಿಪರೇಷನ್ ಆಗಿರ್ತಾರೆ ನಮ್ಮ ಅಂಗನವಾಡಿ ಈ ತರ ಪ್ರಮೋಷನ್ ಆಗೋರು ಯಾಕಂದ್ರೆ ಅವರು ಯಾವಾಗ ಈ ತರ ಸ್ಥಳೀಯ ಸಮಸ್ಯೆಗಳು ಎದುರಾಗತ್ತೆ ಅಂತ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದೀರಾ ಅವರು ನಮಗ್ ಕೊಟ್ಟಿದ್ದು ನಾವು ಏಕಾಏಕಿ ನಿಮ್ಗೆ ಇಲ್ಲಿ ನಾವಾಗಿ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೆ ಏಕಾಏಕಿ ಆತರ ಪ್ರಾಬ್ಲಮ್ ಬರುತ್ತೆ ಅಂತ ಬಟ್ ಅವರೇ ಏನದು ನಮ್ಗೆ ಪ್ರಪೋಸಲ್ ಕೊಡ್ತಾರೆ ಇದನ್ನ ನಾವು ಅಪ್ರೂವಲ್ ಮಾಡ್ಕೊಡೋದು ಅಲ್ವಾ ಹಂಗಾಗಿ ಅವ್ರಿಗೆ ಅಲ್ಲಿನ ಸ್ಥಳೀಯ ಸಮಸ್ಯೆ ಅವ್ರಿಗೆ ನಾಲೆಜ್ ಇರುತ್ತೆ ಎಸ್ ಧನ್ಯವಾದ ಮೇಡಮ್ ತಮ್ಮೆಲ್ಲ ಮಾಹಿತಿಗಾಗಿ ಖಂಡಿತ ಥ್ಯಾಂಕ್ ಯು ಖಂಡಿತ ಸಮಸ್ಯೆಗಳು ಇರಲ್ಲ ಅಂತಲ್ಲ ಸಮಸ್ಯೆಗಳು ಇರುತ್ತೆ ಬಟ್ ಆದ್ರೆ ಇವರು ಇವ್ರ ರೀತಿಯಲ್ಲಿ ಒಂದು ಸಬೂಬ್ ಕೊಡ್ತಾರೆ ನಾಳೆ ಹೋಗಿ ಮಾತನಾಡ್ತೀನಿ ಒಂದ್ ಎರಡು ದಿನ ಕ್ಲಿಯರ್ ಆಗುತ್ತೆ ಅಂತ ಎಲ್ಲ ಓಕೆ ಒಪ್ಕೊಳ್ಳೋಣ ಬಟ್ ಅಲ್ಲಿ ಅಪಾಯಿಂಟ್ ಆಗಿರ್ತಾರೆ ನೇಮಕ ಆಗಿರ್ತಾರಲ್ಲ ಅವರ ಒಂದು ನೋವನ್ನು ಯಾರಿಗೆ ಹೇಳ್ಬೇಕಾಗಾದ್ರೆ ಒಂದ್ ಕಡೆ ಸ್ಥಳೀಯರು ಸರಿಯಾದ ರೆಸ್ಪಾಂಡ್ ಮಾಡಲ್ಲ ಒಂದ್ ಕಡೆ ಅಧಿಕಾರಿಗಳು ಅವರ ಒಂದು ಏನು ಪ್ರತಿ ಇರುತ್ತೆ ಆದೇಶ ಇರುತ್ತೆ ಅದನ್ನ ಅವ್ರು ಮಾಡ್ತಾರೆ ಇದ್ರ ಮಧ್ಯೆ ಸಿಗಾಕೊಂಡು ಒದ್ದಾಡುವಂತವ್ರು ಅಂತಂದ್ರೆ ಅಲ್ಲಿ ನೇಮಕ ಆಗಿರುವಂತವ್ರು ಇವೆಲ್ಲ ಮುಂದಿನ ದಿನಗಳಲ್ಲಿ ಇನ್ ಎರಡು ದಿನದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನೋಡ್ಬೇಕು ಇನ್ ಎರಡು ದಿನದಲ್ಲಿ ಕ್ಲಿಯರ್ ಆಗುತ್ತಾ ಇಲ್ವಾ ಅಂತ ಬರೆಯೋಣ ಬರೀತೀನಿ
ಪಿನ್ನಲ್ಲಿ ತೆಗ್ರು ಐತ ಬಾ ಕೊಡ್ತೀನಿ. ಆದೇಶ ಪ್ರತಿ ಇದೆ ನಿಮ್ಮ ಹತ್ರ ಯಾವ್ದು ಮೇಡಮ್ ನಿಮ್ಗೆ ಇವರೆಲ್ಲ ನಿಮ್ ಕಡೆ ಇಲ್ಲ ಫಸ್ಟ್ ಆತಿಸ್ಬಿಟ್ಟು ಹೋಗಿ ಮಧುರ್ಗೆ ಅಂತ ಹೇಳು ನಂದಿ ನಂದಿ ಅಂತ ಮಧುರ್ ನಂದಿ ಅಂತ ಹೇಳು ಅಲ್ಲ ಆಡಿಸ್ಬೇಡ್ರಿ ಸುಮ್ಮನಿರ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.